नमस्ते फस्ट पी सी सैंस स्टूडेंट्स के स्वागत स्टूडेंट्स आलरेडी फंक्शन्स डेफिनेशन ऑफ फंक्शन्स डिस्कस नान व्हाट्सएप के सेंड मारे वेरी इंपॉर्टेंट कॉन्सेप्ट ऑन फंक्शन्स डिस्कस नोड़ता रही नाउ फस्ट पी सी मैथ्स फंक्शन्स वेरी इंपॉर्टेंट कॉन्सेप्ट रियल वैल्यूड फंक्शन्स रियल वैल्यूड फंक्शन्स ऐनो रियल वैल्यूड फंक्शन्स अरे नमें फंक्शन्स बैठे चेना गए फंक्शन इज मैपिंग फ्रम आलरेडी नान व्हाट्सएप के सेंड मे फंक्शन इज मैपिंग फ्रम सेट ए टू सेट बी अलीरतक एलिमेंट्स सेट एनक एलिमेंट्स ना डोमेन करती कोडोमेन करती इन ए फंक्शन डोमेन आंड कोडोमेन आर सेट आफ् रियल नंबर्स डोमेन मत कोडोमेन एरडू सेट आफ् रियल नंबर आगे अथवा सबसेट आफ् रियल नंबर आगे अंत फंक्शन्स ना रियल वैल्यूड फंक्शन्स अंत करिती अट द सेम टाइम वाट इस वन मंथ फंक्शन अरे नमें सेकेंड पीसन वेरी इंपॉर्टेंट वन मंथ फंक्शन अरे ना आलरेडी डायग्राम आरो डायग्राम हाकि तोर्सिदेने फंक्शन अरे सेट ए सपोज 1 2 3 4 एलिमेंट्स तगोंतने ए बी सी मूर एलिमेंट्स तगोंतने 1 इज रिलेटेड टू बी 2 इज रिलेटेड टू सी नेक्स्ट 3 इज रिलेटेड टू ए सपोज डी तगोंड्रे 4 इज रिलेटेड टू डी इट्स ए फंक्शन इदु फंक्शन आयितु डेफिनेशन आलरेडी डिस्कस माडिदेवु वन मंथ फंक्शन अरे इन ए फंक्शन The elements of the set A or domain have different images. Repeat martha idini nodi. Now, idu domain, idu codomain. Different here the elements of the domain of the set A have different images. Andre A ge image 3, B ge image 1, C ge image 2. Andre ond element ke erdu image irabardu. Adanna figure alli yav tara torustini nodi. F ಇದು ಎ 1 2 3 4 ಎ ಬಿ ಸಿ ಡಿ ನೋಡಿ ಇದು ಫಂಕ್ಷನ್ ಇದು ಇದು ಫಂಕ್ಷನ್ ಒಂದೇ ಎಲಿಮೆಂಟ್ಗೆ ಎರಡು ಇಮೇಜ್ ನೋಡಿ ಒಂದೇ ಎಲಿಮೆಂಟ್ಗೆ ಈ ಒಂದೇ ಎಲಿಮೆಂಟ್ಗೆ ಎರಡು ಇಮೇಜ್ ಇರಬಾರ್ದು ಓಕೆ ದ ಎಲಿಮೆಂಟ್ಸ್ ಆಫ್ ದಿ ಡೊಮೈನ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಇನ್ ದ ಸೆಟ್ ಬಿ ಈಸ್ ಕಾಲ್ಡ್ ಒನ್ ಮನ್ ಫಂಕ್ಷನ್ ಕಂಡೀಷನ್ F of x1 is equal to f of x2, it implies x1 is equal to x2. This is a condition for one-one function. Andre one element ke one image irbeku erdu image irabardu. Okay, function but not one-one function. Next, onto function. Onto function. Nortare onto function. Onto function. ಎಕ್ಸಾಂಪಲ್ ತಗೊಂಡೆ ಮಾಡೋಣ ಸೆಟ್ ಎ ಸೆಟ್ ಬಿ 1 2 3 ಎ ಬಿ ಸಿ ಡಿ 1 ಈಸ್ ರಿಲೇಟೆಡ್ ಟು ಬಿ 2 ಈಸ್ ರಿಲೇಟೆಡ್ ಟು ಸಿ 3 ಈಸ್ ರಿಲೇಟೆಡ್ ಟು ಡಿ ಸಿ ಈಸ್ ಇಟ್ ಒನ್ ಒನ್ ಎಸ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆನ್ ಟು ಫಂಕ್ಷನ್ ಅಂದರೆ ಫಾರ್ ಎವ್ರಿ ಎಲಿಮೆಂಟ್ಸ್ ಆಫ್ ದಿ ಕೋಡೊಮೈನ್ ಕೋಡೊಮೈನ್ ಇರತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ಇಮೇಜಸ್ ಇರಬೇಕು ಈಗ ನಾನು ಬರೆದಿರೋ ಪ್ರಕಾರ ಹೇಗೆ ಇಮೇಜ್ ಇಲ್ಲ ಇಟ್ ಈಸ್ ಒನ್ ಒನ್ ಫಂಕ್ಷನ್ ಬಟ್ ನಾಟ್ ಆನ್ ಟು ಫಂಕ್ಷನ್ Is it one one? Yes. Is it onto function? Yes. That is the definition of onto function. Channa gotirli. Okay. Set A, set B, under F, X, Y. Okay. Ilirthakkanta ella elements ku images idre adu navu enta kartive onto function da kartive. ಫಂಕ್ಷನ್ ಆದ ತಕ್ಷಣ ಇದನ್ನು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತಲೂ ಕರೆದಿದ್ದೀವಿ ಆದರೆ ನಾನು ವಾಟ್ಸಪ್ಗೆ ಸೆಂಡ್ ಮಾಡಿದ್ದೇನೆ ಓಕೆ ಅಲ್ಲಿಗೆ ಒನ್ ಒನ್ ಮತ್ತು ಆನ್ ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ ನಾವು ಪ್ರಾಬ್ಲಮ್ಸ್ ಓಕೆ ಲೆಟ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಎಕ್ಸ್ ಅಂದರೆ ಯಾವುದೇ ರಿಯಲ್ ನಂಬರ್ ತೊಗೊಬೋದು ಅಂತ ಅರ್ಥ ಫೈಂಡ್ ಎಫ್ ಆಫ್ ಟು ಫೈಂಡ್ ಎಫ್ ಆಫ್ ರೂಟ್ ಟು ಫೈಂಡ್ ಎಫ್ ಆಫ್ ಮೈನಸ್ ಒನ್ ನಾನು ಎರಡು ಪ್ರಾಬ್ಲಮ್ ತೋರಿಸ್ತೇನೆ ಇದನ್ನು ಯಾವ ಥರ ಮಾಡ್ತಿರೋ ಇದು ಆ ಥರ ಮಾಡಿ ಓಕೆ ಏನು ಫಂಕ್ಷನ್ಸ್ ಕೊಟ್ಟಿದ್ದಾನೆ ಗಿವನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಫೈಂಡ್ ಎಫ್ ಆಫ್ ಟು ಎಫ್ ಆಫ್ ಟು ಅಂದರೆ ಈ ಎಕ್ಸ್ ಜಾಗದಲ್ಲಿ ಟೂ ಇದೆ ಅಂದರೆ ಆರ್ ಎಚ್ ಎಸ್ ಅಲ್ಲಿ ವೇರ್ ಅವರ್ ಎಕ್ಸ್ ದೇರ್ ಬಿ ಸಫ್ಟ್ ಟೂ
2 square minus 4, 2 square is nothing but 4 minus 4, 0, 0 belongs to R. ಯಾಕೆಂದರೆ ಇದು ಮ್ಯಾಪಿಂಗ್ ಫ್ರಮ್ ಡೊಮೈನು ಮತ್ತು ಕೋಡೊಮೈನ್ ಎರಡು ರಿಯಲ್ ನಂಬರ್ ಆಗಿರೋದ್ರಿಂದ ರಿಸಲ್ಟು ರಿಯಲ್ ನಂಬರೇ ಬರಬೇಕು. ಓಕೆ, ನೆಕ್ಸ್ಟ್ ಎಫ್ ಆಫ್ ರೂಟ್ ಟು. ಹೌ ಟು ಫೈಂಡ್ ಔಟ್ ಎಫ್ ಆಫ್ ರೂಟ್ ಟು? ಎಫ್ ಆಫ್ ರೂಟ್ ಟು ಅಂದರೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ರೂಟ್ ಟು ಇದೆ, ಈಗ ಇಲ್ಲೂ ಎಕ್ಸ್ ಜಾಗ ರೂಟ್ ಟು ಆಗ್ತೀಯಾ? ರೂಟ್ ಟು ಹೋಲ್ ಸ್ಕ್ವೇರ್ ಮೈನಸ್ ಫೋರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಟು ಮೈನಸ್ ಫೋರ್ ಈಸ್ ಈಕ್ವಲ್ ಟು ಮೈನಸ್ ಟು ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಓಕೆ, ನೆಕ್ಸ್ಟ್ ನೀವೇ ಮಾಡಿ, ಎಫ್ ಆಫ್ ಮೈನಸ್ ಒಂದು ನೀವೇ ಟ್ರೈ ಮಾಡಿ, ಆಮೇಲೆ ಇದು ನೀವೇ ಟ್ರೈ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್, ಫೈಂಡ್ ಎಫ್ ಆಫ್ ಟು ಆ್ಯಂಡ್ ಎಫ್ ಆಫ್ ಮೈನಸ್ ತ್ರೀ, ಟ್ರೈ ಮಾಡಿ ನೀವೇ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಥರ್ಡ್ ಒನ್ ನಾನು ಮಾಡ್ತೇನೆ, ಫೋರ್ತ್ ಒನ್ ನೀವು ಟ್ರೈ ಮಾಡ್ಬೋದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಅವರ್ ಎಕ್ಸ್, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಅಂದರೆ ಝೀರೋ ಆಗಿರಬಾರ್ದು, ಏನೇ ವ್ಯಾಲ್ಯೂ ಇರಲಿ, ಎನಿ ರಿಯಲ್ ನಂಬರ್ ಎಕ್ಸೆಪ್ಟ್ ಝೀರೋ. ಅಂದರೆ ಎನಿ ನಂಬರ್ ಬೈ ಝೀರೋ ಅಂದರೆ ಏನು? ಇನ್ಫಿನಿಟಿ, ನಾಟ್ ಡಿಫೈನ್ಡ್ ಅಂತ ಅರ್ಥ. ಅದಕ್ಕೋಸ್ಕರ ಈ ಕಂಡೀಷನ್ಸ್ ಕೊಟ್ಟಿರ್ತಾನೆ. ಫೈಂಡ್ ಎಫ್ ಆಫ್ ಒನ್ ಬೈ ಎಕ್ಸ್. ಎಫ್ ಆಫ್ ಒನ್ ಬೈ ಎಕ್ಸ್ ಅಂದರೆ ಮೈಂಡಲ್ಲಿ ಎಕ್ಸ್ ಜಾಗದಲ್ಲಿ ಒನ್ ಬೈ ಎಕ್ಸ್ ಹಾಕಬೇಕು, ಆರ್ ಎಚ್ ಎಸ್ ಅಲ್ಲಿ. ಈ ಎಕ್ಸ್ ಜಾಗದಲ್ಲಿ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಈ ಎಕ್ಸ್ ಜಾಗದಲ್ಲಿ ಒನ್ ಬೈ ಎಕ್ಸ್. ಅಲ್ಲಿಗೆ ಒನ್ ಬೈ ಎಕ್ಸ್ ಆ್ಯಸ್ ಯೂಶ್ವಲ್ ಪ್ಲಸ್ ಎಕ್ಸ್ ನ್ಯೂಮರೇಟರ್ ಬರುತ್ತೆ. ಅಲ್ಲಿಗೆ ಒನ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಒನ್ ಬೈ ಎಕ್ಸ್ ಅಂದರೆ ಒನ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಒಂದೇ, ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಅಂದರೆ ಒಂದೇ. ಇದನ್ನು ಎಫ್ ಆಫ್ ಎಕ್ಸ್ ಅಂತ ಕರೆದು ತಪ್ಪೇನಾಗಲ್ಲ. ಅದಕ್ಕೆ ಎಫ್ ಆಫ್ ಒನ್ ಬೈ ಎಕ್ಸ್ ಕೂಡ ಎಫ್ ಆಫ್ ಎಕ್ಸ್ ಆಯಿತು ಶೋ ದಟ್ ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ಎಫ್ ಆಫ್ ಒನ್ ಬೈ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಇಜ್ ಕೂಡ ಝೀರೋ ಅಂತ ಬೇಕಾದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ನೀವೇ ಟ್ರೈ ಮಾಡಿ. ಫೋರ್ತ್ ಒನ್ ಏನು ಹೇಳಿದಾನೆ, ಎಫ್ ಫ್ರಮ್ ಆರ್ ಮೈನಸ್ ಸೆಟ್ ಝೀರೋ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ ಝೀರೋ, ಝೀರೋ ಬಿಟ್ಟು ಅಂತ. ಇಂಪ್ಲೈಸ್ ಆರ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಅವರ್ ಎಕ್ಸ್ ಕ್ಯೂಬ್ ಶೋ ದಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ. ಫಿಫ್ತ್ ಒನ್, ಫೈಂಡ್ ದಿ ಡೊಮೈನ್ ಆಫ್ ದಿ ಫಂಕ್ಷನ್ ಅಂದರೆ ಒಂದು ಫಂಕ್ಷನ್ ಕೊಟ್ಟಾಗ ಡೊಮೈನ್ ಕಂಡು ಹಿಡ್ಕೊಂಡು ಪ್ರೊಸೀಜರ್ ಹೆಂಗೆ ಮಾಡ್ತೀನಿ ನೋಡಿ. ಅವ್ನು ಫಂಕ್ಷನ್ಸ್ ಬರ್ಕೊಳ್ಳಿ. ಫಸ್ಟು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಟ್ವೆಲ್ವ್. ನಾವು ಡೊಮೈನ್ ರೇಂಜ್ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂದರೆ ಹಿಂದೆ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಆ ವಿಡಿಯೋ ಎಲ್ಲ ನೋಡಬೇಕು. ಓಕೆ, ನಾವು ಎಕ್ಸ್ ಇದು ವೈ, ಸೆಟ್ ಎ ಸೆಟ್ ಬಿ ಅಂಡರ್ ಆಫ್ ದಿ ಫಂಕ್ಷನ್ ಎಫ್, ಎಕ್ಸ್ ಎಲಿಮೆಂಟ್ಸು ಡೊಮೈನ್, ವೈ ಎಲಿಮೆಂಟ್ಸು ಕೋಡೊಮೈನ್, ಮತ್ತು ಯಾವ ಇಮೇಜಸ್ ಇರುತ್ತೆ ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ವೈ ಇಸ್ ದಿ ವರ್ಡ್ ರೇಂಜ್ ನಾವು ಡಿನೋಟ್ ಮಾಡಿರೋ ಪ್ರಕಾರ. ಓಕೆ, ಈಗ ನಾವು ಹೌ ಟು ಫೈಂಡ್ ಔಟ್ ಡೊಮೈನ್ ಇನ್ ದ ಫಂಕ್ಷನ್ ಅಂದಾಗ ಎಕ್ಸ್ ಸ್ಕ್ವಯರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಟ್ವೆಲ್ವ್. ಓಕೆ, ಹಿಯರ್ ಎಕ್ಸ್ ಸ್ಕ್ವಯರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಸ್ ಈಕ್ವಲ್ ಟು ಝೀರೋ. ನಾವು ಎಕ್ಸ್ ಸ್ಕ್ವಯರ್ ಮೈನಸ್ ಫ್ಯಾಕ್ಟ್ರೈಸ್ ಮಾಡಿ ಮೈನಸ್ ಸಿಕ್ಸ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟ್ವೆಲ್ವ್ ಈಸ್ ಈಕ್ವಲ್ ಟು ಝೀರೋ. ನಾವು ಫ್ಯಾಕ್ಟ್ರೈಸ್ ಮಾಡ್ಬೇಕಾದ್ರೆ ಎಕ್ಸ್ ಕಾಮನ್ ತೆಗಿತೀರಿ, ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಕೋಎಫಿಷಿಯೆಂಟು ಮೈನಸ್ ಟು ಕಾಮನ್ ತೆಗಿತೀರಿ, ಎಕ್ಸ್ ಮೈನಸ್ ಕಾಮನ್ ತೆಗಿರೋದ್ರಿಂದ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಟೂ ಇಂದ ಟ್ವೆಲ್ವ್ ಸಿಕ್ಸ್ ಆಗುತ್ತೆ. ಅಲ್ಲಿಗೆ ನಾವು ಫ್ಯಾಕ್ಟ್ರೈಸ್ ಮಾಡಿರೋದು ಕರೆಕ್ಟಾಗಿದೆ ಅಂತ ಗೊತ್ತಾಗೋದು ಯಾವ ಥರ? ಇವೆರಡು ಸೇಮ್ ಇರಬೇಕು. ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ, ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು ಟೂ. ಅಲ್ಲಿಗೆ ಡೊಮೈನ್ ಆಫ್ ದಿ ಫಂಕ್ಷನ್ ಡಿ ಎಫ್ ಅಂದರೆ ಡೊಮೈನ್ ಆಫ್ ದಿ ಫಂಕ್ಷನ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್. ಎಕ್ಸ್ ಜಾಗದಲ್ಲಿ ನೀನು ಯಾವುದೇ ರಿಯಲ್ ನಂಬರ್ ತಗೋ ಎಕ್ಸೆಪ್ಟ್ ಟೂ ಕಮ ಸಿಕ್ಸ್. ಟೂ ಮತ್ತು ಸಿಕ್ಸ್ ತಗೊಂಡ್ರೆ ಡಿನೋಮಿನೇಟರ್ ಝೀರೋ ಆಗ್ಬಿಡುತ್ತೆ. ಡಿನೋಮಿನೇಟರ್ ಝೀರೋ ಆದರೆ ಎನಿ ನಂಬರ್ ಬೈ ಝೀರೋ ಏನಾಗುತ್ತೆ? ಎನಿ ನಂಬರ್ ಬೈ ಝೀರೋ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ದಟ್ ಮೀನ್ಸ್ ಅನ್ಡಿಫೈನ್ಡ್. ಯಾಕೆ ಸರ್ ಇದನ್ನು ತಗೊಂಡು ಯಾಕೆ ಫ್ಯಾಕ್ಟ್ರೈಸ್ ಮಾಡಲ್ಲ? ಇದು ಬೇಕಾದ್ರೆ ಝೀರೋ ಆಗ್ಬೋದು, ಬಟ್ ಡಿನೋಮಿನೇಟರ್ ಝೀರೋ ಆಗಬಾರ್ದು. ಅದಕ್ಕೋಸ್ಕರ ಡಿನೋಮಿನೇಟರ್ ತಗೊಂಡು ಫ್ಯಾಕ್ಟ್ರೈಸ್ ಮಾಡಿ ಆ ಎಲಿಮೆಂಟ್ಸ್ ಬಿಟ್ಟು ಇನ್ನೆಲ್ಲ ರಿಯಲ್ ನಂಬರ್ಗೂ ಇದು ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡೊಮೈನ್ ಆಫ್ ದಿ ಫಂಕ್ಷನ್. ನೆಕ್ಸ್ಟ್ ಸಿಕ್ಸ್ ಒನ್, ಫೈಂಡ್ ದಿ ಡಿ ಎಫ್. ಡಿ ಎಫ್ ಅಂದರೆ ಡೊಮೈನ್ ಆಫ್ ದಿ ಫಂಕ್ಷನ್ ಆ್ಯಂಡ್ ರೇಂಜ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ರೂಟ್ ಆಫ್ ಎಕ್ಸ್ ಮೈನಸ್ ಒನ್. ಓಕೆ ನೋಡಿ, ಅಗೇನ್ ಅವನೇನು ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಮೈನಸ್ ಒನ್. ಎಫ್ ಆಫ್ ಎಕ್ಸ್ ಇಸ್ ಆಲ್ಸೋ ಇಸ್ ದ ಬಟ್ ವಾಟ್? ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಓಕೆ, ವೈ ಅಂತ ಬೇಕಾದ್ರೂ ತೊಗೊಬೋದು. ಈಗ ಆ್ಯಸ್ ಯುಲ್ ಹೌ ಟು ಫೈಂಡ್ ಔಟ್ ಡೊಮೈನ್ ಆಫ್ ದಿ ಫಂಕ್ಷನ್ ಅಂದರೆ ರೂಟ್ ಒಳಗಡೆ ಎಕ್ಸ್ ಮೈನಸ್ ಒನ್ ಇರೋದ್ರಿಂದ ಎಕ್ಸ್ ಮೈನಸ್ ಒನ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಝೀರೋ.
ಎಕ್ಸ್ ಮೈನಸ್ ಒನ್ನು ರೂಟ್ ಒಳಗಡೆ ಪಾಸಿಟಿವ್ ಇದ್ದರೆ ಮಾತ್ರ ರಿಯಲ್ ನಂಬರ್ ಆಗುತ್ತೆ. ಜೀರೋ ಇದ್ದರೂ ರೂಟ್ ಜೀರೋ ಇಸ್ ಬಟ್ ಜೀರೋ, ಮತ್ತು ರೂಟ್ ಒಳಗಡೆ ಪಾಸಿಟಿವ್ ಇದ್ದರೆ ರಿಯಲ್ ನಂಬರ್ ಆಗುತ್ತೆ. ದೇರ್ ಫೋರ್ ಎಕ್ಸ್ ಮೈನಸ್ ಒನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಜೀರೋ. ದಿಸ್ ಇಸ್ ಇನ್ಇಕ್ವಾಲಿಟಿ ಕಾನ್ಸೆಪ್ಟ್. ಎಕ್ಸ್ ಮೈನಸ್ ಒನ್ ರೇಟ್ ಕೂಡ ಪ್ಲಸ್ ಒನ್ ಆಗುತ್ತೆ. ನಾವು ಡೊಮೈನ್ ಆಫ್ ದಿ ಫಂಕ್ಷನ್ ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಒನ್, ಇದನ್ನು ನಾವು ಇಂಟರ್ವಲ್ ಫಾರ್ಮಲ್ ಬರಿತಾ ಇದ್ದೀವಿ ಅಂದರೆ ಇದು ಕ್ಲೋಸ್ ಇಂಟರ್ವಲ್ ಸಿಂಬಲ್ ಆಗಿರೋದ್ರಿಂದ ಒನ್ ಕಮ ಇನ್ಫಿನಿಟಿ, ಒನ್ ಕಮ ಇನ್ಫಿನಿಟಿ. ಡೊಮೈನ್ ಆಫ್ ದಿ ಫಂಕ್ಷನ್ ಈಸ್ ಈಕ್ವಲ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಕ್ಸ್ ಗ್ರೇಟರ್ ದರ್ ಈಕ್ವಲ್ ಟು ಒನ್. ನೆಕ್ಸ್ಟ್ ರೇಂಜ್ ಕಂಡುಹಿಡಬೇಕಾದ್ರೆ ಬೈ ಯೂಸಿಂಗ್ ದಿಸ್ ಕಂಡೀಷನ್ ನಾವು ಟು ಫೈಂಡ್ ರೇಂಜ್ ಆಫ್ ದಿ ಫಂಕ್ಷನ್. ನಾವು ಇದು ಕೊಟ್ಟಿದ್ದೆ ಅಲ್ವಾ, ವೈ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಮೈನಸ್ ಒನ್, ಇಲ್ಲಿ ರೂಟ್ ಇರೋದ್ರಿಂದ ಸ್ಕ್ವೇರ್ ಆನ್ ಬೋತ್ ಸೈಡ್. ಇದನ್ನ ಬೈ ಯೂಸಿಂಗ್ ದಿಸ್ ಕಂಡೀಷನ್ ಅಂತ ಹೇಳೋದ್ರಿಂದ ಇದನ್ನು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡು. ಸ್ಕ್ವೇರ್ ಆನ್ ಬೋತ್ ಸೈಡ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್, ಮೈನಸ್ ಒನ್ ಲೆಫ್ಟ್ ಬಂದರೆ ಪ್ಲಸ್ ಒನ್, ಅದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ಒನ್. ವೇರ್ ಎಕ್ಸ್ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ, ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಒನ್ ಇಲ್ಲಿ ಬರಿತಾ ಇದ್ದೀನಿ. ನಾವು ಬೈ ಯೂಸಿಂಗ್ ದಿಸ್ ಡೊಮೈನ್ ಆಫ್ ದಿ ಫಂಕ್ಷನ್ ನಾವು ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಒನ್ ರೇಂಜ್ ಕಂಡಿಬೇಕಾದ್ರೆ ಏನು ಚೆನ್ನಾಗಿ ಗೊತ್ತಿದೆ ನಮಗೆ, ನಾವು ಯಾವ ಎಲಿಮೆಂಟ್ಸ್ಗೆ ಡೊಮೈನಲ್ಲಿ ಕೋಡೊಮೈನಲ್ಲಿ ಯಾವ ಎಲಿಮೆಂಟ್ಸ್ಗೆ ಇಮೇಜಸ್ ಇರುತ್ತೆ ಅದನ್ನು ರೇಂಜ್ ಅಂತ ಕರಿತೀವಿ. ಅಂದರೆ ವೈ ಎಲಿಮೆಂಟ್ಸ್ಗೆ, ವೈ ಎಲಿಮೆಂಟ್ಸ್ಗೆ ಇಮೇಜಸ್ ಇರ್ತಕ್ಕಂಥ ನಾವೆಂತ ಕರಿತೀವಿ ರೇಂಜ್ ಅಂತ ಕರಿತೀವಿ. ಎಕ್ಸ್ ಅಂದರೆ ವೈ ಸ್ಕ್ವಯರ್ ಪ್ಲಸ್ ಒನ್ ಗ್ರೇಟರ್ ದರ್ ಈಕ್ವಲ್ ಟು ಒನ್, ಪ್ಲಸ್ ಒನ್ ರೈಟ್ ಕೊಡ್ರೆ ಮೈನಸ್ ಒನ್, ಒನ್ ಮೈನಸ್ ಒನ್ ಜೀರೋ ಆಗುತ್ತೆ. ವೈ ಸ್ಕ್ವಯರ್ ಗ್ರೇಟರ್ ದರ್ ಈಕ್ವಲ್ ಟು ಜೀರೋ, ವೈ ಗ್ರೇಟರ್ ದರ್ ಈಕ್ವಲ್ ಟು ಜೀರೋ, ರೂಟ್ ಜೀರೋ ಅಂದರೆ ಜೀರೋ ಆಗುತ್ತೆ. ಇಟ್ ಇಂಪ್ಲೈಸ್ ಇದನ್ನು ಇಂಟರ್ವಲ್ ಫಾರ್ಮುಲ ಬರಬೇಕಾದ್ರೆ ಜೀರೋ ಕಮ ಇನ್ಫಿನಿಟಿ. ಅದಕ್ಕೆ ರೇಂಜ್ ಆಫ್ ದಿ ಫಂಕ್ಷನ್ ಆರ್ ಎಫ್ ಈಸ್ ಈಕ್ವಲ್ ಟು ಇಂಬರಿ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಇನ್ಫಿನಿಟಿ. ಅದಕ್ಕೆ ನಿಮ್ಮ ಮೈಂಡಲ್ಲಿ ಡೊಮೈನ್ ಆಫ್ ದಿ ಫಂಕ್ಷನ್ ಕಂಡೀಷನ್ ಯೂಸ್ ಮಾಡಿಕೊಂಡು ನಾವು ರೇಂಜ್ ಕಂಡುಹಿಡಿತೀವಿ. ಓಕೆ, ಇದರ ಡೊಮೈನು ಮತ್ತು ರೇಂಜನ್ನು ಕಂಡುಹಿಡ್ಕೊಂಡು ಪ್ರೊಸೆಸ್ ವೆರಿ ಇಂಪಾರ್ಟೆಂಟ್. ಸಿ ಇ ಟಿಗೆ, ಜೆಇಗೆ ಮತ್ತು ಎಲ್ಲ ಸಿ ಇ ಟಿ ಎ ಟ್ರಿಪಲ್ಗೆ ಇಂಥವುಗಳೆಲ್ಲ ರೇಂಜ್ ಡೊಮೈನ್ ಕೇಳಿದಾಗ ಕಾನ್ಸೆಪ್ಟ್ ಗೊತ್ತಿರಲಿ, ವರ್ಕೌಟ್ ಮಾಡಿ. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.